ಸೊ ನಾವು ಸ್ಕೂಲು ಒಂಥರ ದೇವರು ನೋಡ್ಕೊಂಡು ನೋಡ್ಕೊಂಡು ದಿವಸ ಅವು ಹಾಲು ಕೊಡ್ತೇವೆ, ಅವರಿಂದ ನಾವು ಜೀವನ ಮಾಡ್ತೀವಿ. ಅವನ್ನ ನಾವು ಪ್ರತಿನಿತ್ಯನೂ ನಾವು ಮೈ ತೊಳಿತೀವಿ ಸರ್, ಪ್ರತಿನಿತ್ಯನೂ ಮೈ ತೊಳಿತೀವಿ. ಮೇಕೆಗಳಿಗೂ ಈ ಥರ ಇದು ಮಾಡಿಸ್ತೀವಿ ಸರ್, ಮೇಕೆಗಳಿಗೂ ಇದು ಮಾಡ್ಬೋದು ಸರ್. ಇದ್ರೆ ಎಲ್ಲ ಕ್ಲೀನ್ ಮಾಡ್ಕೊಬೋದು ಸರ್, ಪಟ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಪಿಚ್ಕೆ ಪಚ್ಕೆ ಇದ್ರೆ ಎಲ್ಲ ಹಿಂಡ್ಕೊಂಡಿದ್ರೆ ಎಲ್ಲ ಕ್ಲೀನಾಗಿ ಎಲ್ಲ ಕಿತ್ಕೊಂಡು ನೋಡಿ ಸರ್, ಸಗಣಿ ಹೆಂಗೆ ಹೋಗುತ್ತೆ ನೋಡಿ ಸರ್. ಈಗ ಇದೆಲ್ಲ ಕೊಟ್ಟಿಗೆ ಕ್ಲೀನ್ ಈ ಥರ ಇದ್ರೆ ಲಕ್ಷ ಕೊಟ್ಟು ಟ್ಯಾಕ್ಟ್ರಿ ತಂದಿದ್ದೀವಿ ನಾವು, ಹತ್ತಿರ ಇದ್ದು ತೋಟದಲ್ಲಿ ಉಳುಮೆ ಮಾಡ್ತೀವಿ. ಅದು ಕಡ್ಡಿ ಕಸ ಇರ್ತದೆ ಏನಿಲ್ಲ, ಮೊದಲು ಕೈಲೆಲ್ಲ ಬ್ರಷ್ ತಗೊಂಡು ಈ ಥರ ಎಲ್ಲ ಕೈಲಿ ಉಜ್ಜಬೇಕಾಗಿತ್ತು. ಹೀಗೆ ಈಗೇನಿಲ್ಲ ಸರ್, ಈಗೇನಿಲ್ಲ ನೋಡಿ, ಇತ್ತೀನ ಸೆಕೆಂಡಲ್ಲಿ ಹಿಂಗೆ ಇಟ್ಕೊಂಬಿಟ್ರೆ ಈಗ ಕಡ್ಡಿ ಕಸ ಎಲ್ಲ ಕ್ಲೀನಾಗಿ ಎಲ್ಲ ಹೋಗುತ್ತೆ ಸರ್, ಎಲ್ಲ ಆಟೋಮೆಟಿಕ್ ಎಲ್ಲ ಆಟೋಮೆಟಿಕ್ ಉಜ್ಜಂಗೆ ಏನಿಲ್ಲ ಸರ್. ಹೌದು ನೋಡಿ ಸರ್, ಇದೊಂದು ಯಂತ್ರದಿಂದ ಎಲ್ಲ ಕಾರ್ಯನೂ ಮಾಡ್ಬೋದು, ಸುಗಮವಾಗಿ ನಡೀತದೆ. ಒಂದು ಕಾರ್ ಇದೆ ನಮ್ಮಲ್ಲಿ, ಎರಡು ಬೈಕ್ ಇದ್ದಾವೆ, ಒಂದು ಟ್ಯಾಕ್ಟ್ರ್ ಇದೆ, ಮನೆಯೆಲ್ಲ ಅಚ್ಚುಕಟ್ಟು ಮಾಡ್ಬೋದು, ಮನೆಯಲ್ಲೂ ಧೂಳೆಲ್ಲ ಅಚ್ಚುಕಟ್ಟು ಮಾಡ್ಬೋದು. ಏನು ತೊಂದರೆ ಇಲ್ಲ, ಆಳಿ ಕೂಡ ಲೇಬರ್ ಕೊಡೋದು, ಆದರೆ ಲೇಬರಲ್ಲಿ ಒಂದು ದಿವಸ ಮಾಡೋ ಕೆಲಸ, ಇದು 10 ನಿಮಿಷದಲ್ಲಿ ಎಲ್ಲ ಕ್ಲೀನ್ ಮಾಡ್ಬೋದು ಸರ್. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್, ನಿಮ್ಮ ಪರಿಚಯ ಮಾಡಿಕೊಡಿ. ಸರ್ ನಮ್ಮ ಹೆಸರು ಆನಂದ್ ಅಂತ, ನಮ್ಮದು ಊರು ಅವೇರಳ್ಳಿ, ನಮ್ಮದು ತುಮಕೂರು ಡಿಸ್ಟಿಕ್ಕು, ಗುಬ್ಬಿ ತಾಲೂಕು, ಸಿ ಎಸ್ ಪುರ ಹೋಬಳಿ. ನಮ್ಮದು ಸರ್, ನಮ್ದು ಇದೇ ಮನೆ ಇದೆ, ಸುತ್ತ ಇದೆ ನಮ್ಮ ಮನೆ ಶೆಡ್ಡು, ಇದೆಲ್ಲ ನಮ್ದೇ ಸರ್. ಈ ತೋಟನು ನಮ್ದೇ ಸರ್. ತೋಟ ಯಾವ್ದು ಸರ್? ತೋಟದಲ್ಲಿ ಏನಿದೆ? ಅಡಿಕೆ ಗಿಡ ಇದೆ, ತೆಂಗಿನ ಗಿಡ ಇದೆ, ಬಾಳೆ ಇದೆ, ಇದಿದೆ ಸರ್. ಮತ್ತೆ ನಿಮ್ಮ ಹತ್ರ ಏನೇನಿದೆ ಸರ್ ಹಸುಗಳು? ಆಮೇಲೆ ಸರ್, ನಮ್ಮ ಹಸುಗಳು ಒಂದು 8 ಹಸ ಇದ್ದಾವೆ, ಒಂದೆರಡು ಮೇಕೆ ಇದ್ದಾವೆ, ಒಂದು ಟ್ಯಾಕ್ಟ್ರಿ ಇದೆ, ಒಂದು ಕಾರ್ ಇದೆ ಸರ್. ಸರ್ ಇದೆ ಸರ್ ನಮ್ದು ಶೆಡ್ಡು. ಹಸುಗಳಿದಾವೆ ಸರ್, ಮೇಕೆಗಳಿದಾವೆ ಸರ್, ಎರಡು ಟ್ಯಾಕ್ಟ್ರಿ ಇದೆ, ಟ್ಯಾಕ್ಟ್ರಿ ಇದೆ ಸರ್, ಎಲ್ಲದಕ್ಕೂ. ಸರ್ ಈಗ ಇಷ್ಟೆಲ್ಲ ಕೊಟ್ಟಿಗೆ ಇದೆ ನಿಮ್ದು, ಆ ಕೊಟ್ಟಿಗೆ ನೋಡ್ತಾ ಇದ್ದು ದೊಡ್ಡದಿದೆ ತುಂಬಾ, ಆಮೇಲೆ ಹಸುಗಳಿದಾವ, ಮೇಕೆಗಳಿದಾವ, ಆಮೇಲೆ ಕಾರ್ ಇದೆ, ಟ್ಯಾಕ್ಟ್ರ್ ಇದೆ. ಸೊ ಯಾವ ತರ ಮೇಂಟೈನ್ ಮಾಡ್ತಿರ್ತಾರೆ ಇದನ್ನ ಸರ್? ಅವಾಗ ನಾವು ಒಂದು 3 ಆಳು ಲೇಡೀಸ್ ಮಹಿಳೆ ಮಾಡಿಕೊಂಡಿದೆ ಸರ್, ಆ ಕಡೆ ಒಂದು 2 ಆಳು, ಈ ಕಡೆ ಒಂದು 3 ಅವರ್ 4 ಅವರ್ ಆಗೋದು ಸರ್ ನಮಗೆ ತೊಳಿಬೇಕಾಗಿದ್ರೆ. ಈಗ ಸ್ಟಾರ್ ಲೈಟ್ ಕಂಪ್ನಿ ಇಂದ ತುಮಕೂರು ಅವ್ರತೆಯಿಂದ ನಾವು ತಗೊಂಡೋ ಸರ್. ಹೆಂಗೆ ಅನ್ಸಿದೆ ಸರ್ ಮಷಿನ್ ಇದನ್ನ? ಸರ್ ಇದು ನಮಗೆ ಅದು 4 ಅವರ್ ಮಾಡೋ ಕೆಲಸ, ಇದು ಒಂದು 10 ನಿಮಿಷದಲ್ಲಿ ಮಾಡ್ಬೋದು ಸರ್. 10 ನಿಮಿಷದಲ್ಲಿ ಮಾಡುತ್ತಾ? ಹಾಂ, 10 ನಿಮಿಷದಲ್ಲಿ ಆಗುತ್ತೆ ಸರ್. ಕಾರ್ ವಾಷರು, ಟ್ಯಾಕ್ಟ್ರಿ, ಸ್ಕೂಲ್ ಮೈ ತೊಳೆಕೆಲ್ಲ ಭಾಳ ಚೆನ್ನಾಗಿದೆ ಸರ್. ಓಕೆ ಓಕೆ. ಎಷ್ಟು ತಿಂಗಳಿಂದ ಅಥವಾ ಎಷ್ಟು ವರ್ಷ ತಗೊಂಡಿದ್ದೀನ ಸರ್? ಇದಾಗಲೇ ಒಂದು ನಾವು ತಗೊಂಡು 1 ವರ್ಷ ಆಗಿದೆ ಸರ್. 1 ವರ್ಷ ಆಗಿದೆ, ಹೋಗಿದೆ. ಹೆಂಗ್ ಅನಿಸ್ತಾ ಇದೆ ಸರ್? ನಮಗೆ ಭಾಳ ಕ್ಲೀನ್, ಸ್ಕೂಲ್ ಎಲ್ಲ ಕ್ಲೀನ್ ಆಗ್ತದೆ, ಕೊಟ್ಟಿಗೆ ನಾವು ಟ್ಯಾಕ್ಟ್ರಿ ಡೈಲಿ ಕೆಲಸ ಮಾಡ್ತೀವಿ, ತೊಳೆದು ನಿಲ್ಸಕ್ಕೆ ಭಾಳ ಈಸಿ ಆಗುತ್ತೆ. ಅವಾಗ ಏನು ನೀರು ಉಪಾರಿಂದ ನೀರು ವೇಸ್ಟ್ ಆಗಲ್ಲ. ಚೆನ್ನಾಗಿ ಕೆಲಸ ಮಾಡ್ತೀವಿ, ಕೆಲಸ ಚೆನ್ನಾಗಿ ಮಾಡ್ತೀವಿ. ಡೆಮೋ ತೋರಿಸ್ತೀರಿ ಸರ್, ಯಾವ ಥರ ಕೆಲಸ ಮಾಡ್ತೀವಿ? ತೋರಿಸ್ತೀವಿ ಸರ್, ತೋರಿಸ್ತೀವಿ ಸರ್. ಸರ್ ಇದು ಕೆಲಸ ಮಾಡೋಕ್ಕೆ ಭಾಳ ಈಸಿ, 4 ಆಳಿನ ಕೈಲಿ 2 ಅವರ್ ಮಾಡೋದ. ಈ ಮಿಷನಲ್ಲಿ ಒಂದು 10 ರಿಂದ 15 ನಿಮಿಷ ಮಾಡ್ಬೋದು ಸರ್. ಓಕೆ, ಆ ಥರ. ಇದೇನು ಗನ್ ಇದೆ ಸರ್, ಅದನ್ನ ಇದರಿಂದಲೇ ಬರುತ್ತಾ? ಸರ್ ಇದರಿಂದಲೇ ಬರುತ್ತೆ. ಓಕೆ, ತೋರಿಸಿ ಸರ್ ಯಾವ ಥರ ನೋಡಿ ಸರ್. ಪಿಚ್ಕೆಲ್ಲ ಹೋಗುತ್ತೆ ಸರ್? ಹೋಗುತ್ತೆ ಸರ್, ನೋಡಿ ಸರ್, ಎಲ್ಲ ಪಿಚ್ಕೆ ಎಲ್ಲ ಹೋಗುತ್ತೆ, ಕಸ ಹೋಗುತ್ತೆ, ಏನೇ ಇದ್ರು ಎಲ್ಲ ಹೋಗುತ್ತೆ ಸರ್. ಹ್ಞೂ ಸರ್, ನಾವು ಪ್ರೆಜರ್ ಎಷ್ಟು ಬೇಕಾದ್ರೂ ಮಾಡ್ಕೊಬೋದು ಸರ್. ಸೆಟ್ಟಿಂಗ್ ಇದೆಯಾ ಸರ್ ಇದರಲ್ಲಿ? ಹ್ಞೂ ಸರ್, ಸೆಟ್ಟಿಂಗ್ ಇದೆ ಸರ್ ಈ ಮಿಷನ್ ಅಲ್ಲಿ. ಯಾವ ಥರ ಬೇಕು ಆ ಥರ ಮಾಡ್ಕೊ? ಹಾಂ, ಯಾವ ಥರ ಬೇಕು ನಿಮಗೆ? ಹೈ ಪ್ರೆಜರ್ ಬೇಕಂತಂದ್ರೆ ಆ ಥರ ತಗೋಬೋದು? ಹಾಂ, ಈ ಥರ ತಗೊಬೋದು ಸರ್. ಇಲ್ಲ ಇನ್ನೂ ಕಮ್ಮಿ ಬೇಕು ಅಂದ್ರೆ ಈ ಥರ ಮಾಡ್ಕೊಬೋದು ಸರ್. ಜಾಸ್ತಿ ಕುಂಟಿತ್ತು ಅಲ್ಲಿ ಏನಾದ್ರೂ ಕಳೆ ಅಂದ್ರೆ ಹೋಗುತ್ತೆ ಆರಾಮ? ಹೋಗುತ್ತೆ ಸರ್, ಕಳೆ ಏನಾನ ಇದು ನೋಡಿ ಇದ್ದೀರ, ಇದೆಲ್ಲ ಹೋಗುತ್ತೆ ನೋಡಿ ಸರ್. ಎರಡು ಸೆಕೆಂಡಲ್ಲಿ ಎಲ್ಲ ಅಚ್ಚುಕಟ್ಟು ಆಗುತ್ತೆ ಸರ್. ಸರ್, ಹಸುಗಳನ್ನು ವಿಚಾರಕ್ಕೆ ಬಂದ್ರೆ ನಾವು ದೇವತೆ ಅಂತ ಪೂಜೆ ಮಾಡ್ತೀವಿ ಹೊಟ್ಟನ, ಯಾಕಂದ್ರೆ ಅವ್ಕೆ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಗೆ ಚೆನ್ನಾಗಿ ಬರುತ್ತೆ. ಸೊ ಯಾವ ಥರ ಸರ್ ಇವ್ರ ನೀಟ್ನೆಸ್ ಯಾವ ಥರ ಮೇಂಟೈನ್ ಮಾಡ್ತಾರೆ? ಸರ್, ನಾವು ಸ್ಕೂಲು ಒಂಥರ ದೇವರು ನೋಡ್ಕೊಂಡು ನೋಡ್ಕೊಂಡು ದಿವಸ ಅವು ಹಾಲು ಕೊಡ್ತೇವೆ, ಅವರಿಂದ ನಾವು ಜೀವನ ಮಾಡ್ತೀವಿ. ಅವನ್ನ ನಾವು ಪ್ರತಿನಿತ್ಯನೂ ನಾವು ಮೈ ತೊಳಿತೀವಿ ಸರ್, ಪ್ರತಿನಿತ್ಯನೂ ಮೈ ತೊಳಿತೀವಿ. ಏನೇ ಕೊಳೆ ಇದ್ರು ನೋಡಿ ಸರ್, ಇಲ್ಲಿ ನಾವು ಏನೇ ಇದ್ರು ನೋಡಿ ಸರ್, ಇದ್ ಮಾಡ್ಕೊಂಡ್ರೆ ಎಲ್ಲ ಇರೋದೆಲ್ಲ ಕೊಳೆ ಎಲ್ಲ ಕ್ಲೀನ್ ಎಲ್ಲ ಇದಾಗುತ್ತೆ ಸರ್, ಏನ್ ತೊಂದರೆ ಇಲ್ಲ ನೋಡಿ. ನಾವು ಸ್ಕೂಲ್ಗೆ ಹಸುಗಳೆಲ್ಲ ಈ ತರ ಇದ್ ಮಾಡ್ತೀವಿ ಸರ್, ಎಲ್ಲ ಸ್ಕೂಲ್ಗೂ. ಇನ್ನು ಸಣ್ಣ ಮಾಡ್ತೀವಿ ಸರ್, ಇದು ಒಂದು 15 ಅಡಿವರೆಗೂ ಹೋಗುತ್ತೆ ನೋಡಿ ಸರ್, 15 ಅಡಿವರೆಗೂ ಹೋಗುತ್ತೆ, ಗೋಡೆವರೆಗೂ ಹೋಗುತ್ತೆ ನೋಡಿ ಸರ್. ಇನ್ನು ನೋಡಿ ಸರ್,
ಇಲ್ಲಿಂದಲೇ ಮಾಡ್ಕೋಬೋದು ಸರ್, ಏನು ಅಲ್ಲಿಗೆ ಹೋಗ್ಬೇಕು ಅಂತ ಏನಿಲ್ಲ. ನೋಡಿ ಸರ್, ನೋಡಿ ಸರ್, ಈಗ ಕೊಟ್ಟಿಗೆ ಅಚ್ಚಿಕಟ್ಟು ಮಾಡ್ತೀನಿ ನೋಡಿ ಸರ್ ಈ ಕಡೆಯಿಂದ. ನಾವು ನೋಡಿ ಸರ್ ಕೊಟ್ಟಿಗೆ ಕ್ಲೀನ್ ಮಾಡ್ತೀವಿ ನೋಡಿ ಸರ್. ಸಗಣಿ ಹೆಂಗೆ ಹೋಗುತ್ತೆ ನೋಡಿ ಸರ್, ಈಗ ಇದೆಲ್ಲ ಕೊಟ್ಟಿಗೆ ಕ್ಲೀನ್ ಈ ಥರ ಇದ್ರೆ. ವಿತಿನ್ ಸೆಕೆಂಡಲ್ಲೆಲ್ಲ ಹೋಗುತ್ತೆ ಸರ್, ಏನು ಜಾಸ್ತಿ ಹೊತ್ತು ಏನು ಬೇಕಾದ್ರೆ ವಿತಿನ್ ಸೆಕೆಂಡ್ 5 ನಿಮಿಷದಲ್ಲಿ ಎಲ್ಲ ಅಚ್ಚಿಕಟ್ಟಾಗುತ್ತೆ ಸರ್. ಗೋಡೆಲೆಲ್ಲ ಕಟ್ಕೊಂಡಿದ್ರು ನೋಡಿ ಸರ್, ಈ ಥರ ಎಲ್ಲ ಗೋಡೆ ಕಟ್ಕೊಂಡಿದ್ರು ಈ ಥರ ಎಲ್ಲ ಸಣ್ಣ ಮಾಡ್ಕೊಂಡಿದ್ರು ಎಲ್ಲ ಕಡ್ಡಿ ಕಸ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಹ್ಞೂ ಸರ್, ಗೋಡೆ ಎಲ್ಲ ಕಡ್ಡಿ ಕಸ ಇದ್ರೆ ಏನೇ ಕಟ್ಕೊಂಡಿದ್ರು ಎಲ್ಲ ಹೋಗುತ್ತೆ ನೋಡಿ ಸರ್. ಮೊದಲೆಲ್ಲ ಲೇಟ್ ಆಗುತ್ತೆ ಸರ್, 2 ಅವರ್ ಬೇಕಾಗಲ್ಲ ಸರ್. ಹ್ಞೂ ಸರ್, ಕ್ಲೀನ್ ಮಾಡಿ ಇದು ಲಿಕ್ವಿಡ್, ಇದಕ್ಕೆ ಈ ಬಾಕ್ಸ್ಗೆ ಲಿಕ್ವಿಡ್ ಹಾಕ್ಕೊಂಡು ಕ್ಲೀನ್ ಮಾಡಿ ಎಲ್ಲ ಕೊಟ್ಟಿಗೆ ಸುಗಂಧವಾಗಿ ವಾಸನೆ ಹೊಡಿತದೆ. ಯಾವ ದನಗಳಿಗೆ ರೋಗ ರುಜಿನಿ ಏನೂ ಬರಲ್ಲ, ಒಂದು ಹುಳ ಅಪ್ಟೆ ಇರಲ್ಲ, ಎಲ್ಲ ಕ್ಲೀನ್ ಆಗಿರುತ್ತೆ. ಹಸುಗಳಿಗೆ ಯಾವ ಕಾಯಿಲೆನೂ ಬರಲ್ಲ ಸರ್. ಅಂದ್ರೆ ಈಗ ಫಿನೈಲ್ ಅಥವಾ ಏನಾದ್ರು ಲಿಕ್ವಿಡ್ ಏನಾದ್ರೂ ಹಾಕೋಬಹುದು ಸರ್, ಫಿನೈಲ್ ಆಗಲಿ ಲಿಕ್ವಿಡ್ ಆಗಲಿ ಹಾಕೊಂಡು ಇಲ್ಲ ಶಾಂಪ್ ಹಾಕೊಂಡಾದ್ರೂ ನಾವು ಕ್ಲೀನ್ ಮಾಡಬಹುದು ಸರ್. ಅಂದ್ರೆ ಇದು ನೀರಿನಿಂದ ಕ್ಲೀನ್ ಮಾಡಿದ್ಮೇಲೆ ಆಮೇಲೆ ನೀರಿಂದ ಕ್ಲೀನ್ ಮಾಡಿ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ತಿರ್ಗಿ ಇದಕ್ಕೆ ಹಾಕೊಂಡು ತಿರ್ಗಿ ಒಂದ್ಸರಿ ಇಟ್ಕೊಳ್ಳೋದು ಅಷ್ಟೇ. ತೋರಿಸಿ ಸರ್ ಇನ್ನೊಂದ್ಸರಿ ನೋಡಿ ಸರ್. ಇದಕ್ಕೆ ಅಡ್ಜಸ್ಟ್ ಮಾಡ್ಕೋಬಹುದು ಸರ್, ಇದನ್ನ ಕಳಿಸ್ಬಿಟ್ಟು ಇದಕ್ಕೆ ಅಡ್ಜಸ್ಟ್ ಮಾಡ್ಕೋಬಹುದು. ತೋರಿಸಿ ನೋಡೋಣ ನೋಡಿ ಸರ್. ಮೇಕೆಗಳಿಗೆ ತೋರಿಸಿ ಸರ್ ಯಾವ ತರ ಅಂತ ಹೇಳಿ ನೋಡಿ ಸರ್. ಮೇಕೆಗಳಿಗೂ ಈ ತರ ಇದು ಮಾಡಿಸ್ತೀವಿ ಸರ್, ಮೇಕೆಗಳಿಗೂ ಇದು ಮಾಡ್ಬೋದು ಸರ್. ಇದ್ರೆ ಎಲ್ಲ ಕ್ಲೀನ್ ಮಾಡ್ಕೊಬೋದು ಸರ್, ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಪಿಚ್ಕೆ ಪಚ್ಕೆ ಇದ್ರೆ ಎಲ್ಲ ಹಿಂಡ್ಕೊಂಡಿದ್ರೆ ಎಲ್ಲ ಕ್ಲೀನ್ ಆಗಿ ಎಲ್ಲ ಕಿತ್ಕೊಂಡು ಹೋಗುತ್ತೆ ಸರ್, ಅಂತ ಅವಶ್ಯಕತೆ ಏನಿಲ್ಲ ಸರ್. 5-10 ನಿಮಿಷ ಆಗಿಬಿಟ್ಟು ಎಲ್ಲ ಟ್ಯಾಕ್ ಎಲ್ಲ ಕ್ಲೀನ್ ಆಗುತ್ತೆ ಸರ್. ಎಲ್ಲವೂ ಸರ್, ಎಲ್ಲವೂ ಕ್ಲೀನ್ ಮಾಡ್ಕೊಬೋದು ಸರ್, ಎಲ್ಲನೂ ಮಾಡೋ ಏನು ಯಾವಾಗ ಏನು ತೊಂದರೆ ಇಲ್ಲ ನೋಡಿ. ಓ ಸರ್, ಎಲ್ಲಾದ್ರೂ ಇದಾಗುತ್ತೆ ಏನ್ ಸರ್, ಕೆಳಗಡೆ ನೋಡಿ ಸರ್, ಕೆಳಗಡೆ ಎಲ್ಲ ಕಡ್ಡಿ ಕಸ ಕಟ್ಕೊಂಡಿದ್ರು ಎಲ್ಲ ಕಿತ್ಕೊಂಡು ಹೋಗುತ್ತೆ ಸರ್, ಏನ್ ತೊಂದರೆ ಇಲ್ಲ, ಎಲ್ಲ ಹೋಗುತ್ತೆ. ಅಂದ್ರೆ ಸಮಯ ಉಳಿತಾಯ ಆಗುತ್ತೆ, ಸಮಯ ಉಳಿತಾಯ ಆಗುತ್ತೆ ಸರ್. ಖರ್ಚು ಎಲೆಕ್ಟ್ರಿಸಿಟಿ ಬಿಲ್ ಕಡಿಮೆ ಬರುತ್ತೆ, ಕಡಿಮೆ ಬರುತ್ತೆ ಸರ್. ಅಂದ್ರೆ ನಿಮ್ದು ಕಾರ್ ಇದೆ, ಕಾರ್ ಅದರಿಂದ ಸ್ವಚ್ಛ ಮಾಡ್ತೀವಿ ಸರ್, ಕಾರು ಅದರಿಂದ ಸ್ವಚ್ಛ ಮಾಡ್ತೀವಿ ಸರ್. ಕಾರು, ಟ್ರ್ಯಾಕ್ಟರ್, ಬೈಕ್, ಕೊಟ್ಟಿಗೆ ಎಲ್ಲಾನು, ಎಲ್ಲಾನು ಸರ್. ಮನೇನೂ ಸರ್, ಮನೇಲಿ ಧೂಳು ಇದ್ರೆ ಮನೇಲಿ ಎಲ್ಲ ಹಿಡಿದ್ರೆ ಧೂಳೆಲ್ಲ ಹೋಗುತ್ತೆ ನೋಡಿ ಸರ್. ಎಲ್ಲ ಹಿಂಗೆಲ್ಲ ಹಿಡಿದ್ಬಿಟ್ಟು ಮನೇಲಿ ಧೂಳು ಪಾಳು ಏನಿದ್ರು ಏನೂ ಇರಲ್ಲ ಸರ್. ಎಲ್ಲಾನು ಸರ್ ಖುಷಿ ಅನ್ಸಿದೆ ಈ ಯಂತ್ರದಿಂದ? ನಮಗೆ ಬಹಳ ಖುಷಿ ಆಗಿದೆ ಸರ್. ರೈತರಿಗೆ ಏನಂತ ಹೇಳ್ತಾರೆ ಸರ್, ನೀವು ರೈತರಾಗಿ? ನಾವು ಎಲ್ಲಾರ್ಗು ಹೇಳ್ತಾ ಇದೀವಿ, ನಾನು ಸುಮಾರು ಒಂದು 2-3 ಕೊಡಿಸಿದ್ದೀನಿ ಸಾಲೆಲ್ಲ. ನಮ್ಮ ಉತ್ಪಾದಕರಿಗೆ ಹಾಲಾಕರಿಗೆಲ್ಲ ಹಸು ಮೈ ತೊಳೆದಿ ಅಂತೇಳಿ ನಾನು ಒಬ್ಬ ಕಾರ್ಯದರ್ಶಿಯಾಗಿ ಇದನ್ನೆಲ್ಲನೂ ಯೂಸ್ ಮಾಡಕ್ಕೆ ಹೇಳಿದ್ದೀನಿ ಸರ್. ಈಗ ದೊಡ್ಡ ಮಟ್ಟದಲ್ಲಿ ಯಾವ ತರ ಸರ್ ಕೆಲಸ ಮಾಡ್ತೀವಿ ಸರ್? ಇದು ನಾವು ದೊಡ್ಡ ಮಟ್ಟದಲ್ಲಿ ನಮ್ಮ ತೋಟದೊಳಗೆ ಮೀನು ಸಾಕ್ತಾ ಇದ್ದೀವಿ ಸರ್. ಮೀನು ಸಾಕಕ್ಕೆ ದೊಡ್ಡದು ಟ್ಯಾಂಕರ್ ಕಟ್ಟಿದ್ದೀವಿ, ಅದನ್ನೆಲ್ಲ ಇದ್ರೊಳಗೆ ಕ್ಲೂಸ್ ಮಾಡ್ಬೋದು ಸರ್. ಲಾರಿ ಟ್ಯಾಂಕ್ ಮಾಡ್ಬೋದು ಸರ್, ಲಾರಿ ಟ್ಯಾಂಕರ್ ಕ್ಲೀನ್ ಮಾಡ್ಬೋದು, ಮನೆ ಸಿಂಟ್ಯಾಕ್ಸ್ಗಳೆಲ್ಲ ಕ್ಲೀನ್ ಮಾಡ್ಕೊಬಹುದು, ಅದನ್ನು ಕ್ಲೀನ್ ಮಾಡ್ಕೊಬಹುದು ಸರ್. ಆಮೇಲೆ ಮೀನು ತೊಟ್ಟಿ, ಮೀನಿನ ತೊಟ್ಟಿ ಎಲ್ಲ ಕ್ಲೀನ್ ಮಾಡ್ಬೋದು ಸರ್. ನೋಡಿ ಸರ್, ಈ ಥರ ಎಲ್ಲ ಹಿಡ್ಕೊಂಡ್ರೆ ಗಲೀಜು ಏನು ಇರಲ್ಲ ಸರ್, ಅವುಚಿ ಗಿವುಚಿ ಗಲೀಜು ಏನು ಇರಲ್ಲ ಸರ್. ಇದು ನಮ್ಮ ಈ ಮಿಷನ್ ಎಲ್ಲ ಹಾಲಿನ ಟ್ಯಾಂಕರ್ ನಮ್ಮಲ್ಲೇ ನಾವು ಸ್ವಚ್ಛ ಮಾಡ್ತೀವಿ ಸರ್. ನಮ್ಮ ಡೈರಿ ಒಳಗೆ ಇದನ್ನ ಮಾಡಿಕೊಂಡು ಡೈರಿ ಒಳಗೆ ಹಾಲಿನ ಟ್ಯಾಂಕರ್ ಸ್ವಚ್ಛ ಮಾಡ್ತೀವಿ. ಈ ಮನೆ ಸಿಂಟ್ಯಾಕ್ಸ್ಗಳು, ಈ ನಮ್ಮವು ಮನೆ ಸೊಂಪ್ ಮಾಡಿರ್ತೀವಲ್ಲ ಸರ್, ನೆಲದಲ್ಲಿ ಆ ಸೊಂಪ್ ತೊಳಿಯೋಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಸರ್. ಮನೆ ತೊಳೆಯತ್ತವಳಿಂದ ಹಿಡಿದು ಮನುಷ್ಯನಿಗೂ ಮೈಗೆ ಹಿಡ್ಕೊಂಡ್ರು ಏನಾಗಲ್ಲ ಸರ್. ಸರಿ, ಸ್ವಚ್ಛತೆ ಮೊದಲ ಆದ್ಯತೆ, ಸ್ವಚ್ಛತೆ ಸ್ವಚ್ಛ ಇರ್ಬೇಕಂತೀವಿ. ನಮ್ಮ ಸುತ್ತ ಇರುವಂತಹ, ನಮ್ಮ ಹತ್ರ ಇರುವಂತಹ ವಾಹನಗಳು, ಜೀವಿಗಳು, ಆಮೇಲೆ ಪ್ರಾಣಿಗಳು, ಆಮೇಲೆ ಹಸುಗಳು, ಪ್ರತಿಯೊಂದು ಚೆನ್ನಾಗಿದ್ರೆ ಚೆನ್ನಾಗಿದ್ರೆ ನಮಗೂ 3 ಕಾಸು ಹುಟ್ಟುತ್ತೆ ಅದ್ರೊಳಗೆ. ಅದರಿಂದ ಪ್ರಯೋಜನ ಇದೆ ಸರ್, ಅವು ಚೆನ್ನಾಗಿದ್ದಾಗ ನಾವು ಚೆನ್ನಾಗಿ. ಹಸು ಹಿಡ್ಕೊಂಡು, ಮೇಕೆ ಹಿಡ್ಕೊಂಡು, ಕುರಿ ಹಿಡ್ಕೊಂಡು, ಟ್ಯಾಕ್ಟರ್ ಹಿಡ್ಕೊಂಡು, ಪ್ರತಿಯೊಬ್ಬ ಯಂತ್ರೋಪಕರಣ ಹಿಡ್ಕೊಂಡು ಎಲ್ಲಾನು ನಡೀತದೆ, ಎಲ್ಲಾನು ನಡೀತದೆ ಸರ್. ಒಂದಿಷ್ಟೆಲ್ಲ ನಮಗೆ ಇದು ಮಾಡಿಕೊಡಿದ್ ಬಹಳ ಧನ್ಯವಾದಗಳು ಸರ್. ಓಕೆ ಸರ್, ರೈತರೆಲ್ಲ ಈ ತರ ಮಷಿನ್ ನ, ಈ ಒಂದು ಮಲ್ಟಿ ಫಂಕ್ಷನ್ ಪ್ರೆಷರ್ ವಾಷರ್ ನ ಖರೀದಿ ಮಾಡಿ ಸರ್, ತುಂಬಾ ಯುನಿಕ್ ಆಗಿದೆ. ಸಿಂಗಲ್ ಫೇಸ್ ಮೇಲೆ ರನ್ ಆಗುತ್ತಾ? ಓಕೆ ಸರ್, ಸಿಂಗಲ್ ಪೇಜ್ ಅಲ್ಲಿ ರನ್ ಆಗುತ್ತೆ ಸರ್. ಸಿಂಗಲ್ ಫೇಸ್, ಸಿಂಗಲ್ ಪೇಜ್ ಸರ್. ಓಕೆ, ಕರೆಂಟ್ ಬಿಲ್, ಎಲೆಕ್ಟ್ರಿಸಿಟಿ ಯಾವ ತರ ಬರುತ್ತೆ? ಏನ್ ಬರಲ್ಲ ಸರ್, ಕರೆಂಟ್ ಬಿಲ್ ಏನ್ ಜಾಸ್ತಿ ಬರಲ್ಲ ಸರ್ ಇದಕ್ಕೆ. ಅಷ್ಟೇ ಸರ್, 5 ನಿಮಿಷ, 10 ನಿಮಿಷ, ಇಲ್ಲ ಅಮ್ಮ ಅಂತ ಒಂದು 20 ನಿಮಿಷದೊಳಗೆಲ್ಲ ಕ್ಲೋಸ್ ಆಗುತ್ತೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ನಮಸ್ತೆ.